ಓಕೆ, ಮಾಜಿ ಸಭಾಪತಿಗಳಾಗಿರುವಂತಹ ಡಿಎಚ್ ಶಂಕರ್ ಮೂರ್ತಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಅಮ್ಮ. ಸರ್, ಅಡ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ, ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀರಾ? ಖಂಡಿತವಾಗಿಯೂ ಇದೊಂದು ಬಹಳ ಸಂತೋಷ ತರ್ತಕ್ಕಂತ, ನಾವೆಲ್ಲರೂ ಸಂತೋಷ ಪಡ್ತಕ್ಕಂತ, ಸಮಾಧಾನ ಪಡ್ತಕ್ಕಂತ ಒಂದು ಸುದ್ದಿ. ಅಡ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರೋದು ಬಹಳ ಸೂಕ್ತವಾಗಿದೆ. ಸುಮಾರು ಎರಡು ವರ್ಷದ ಕೆಳಗೆ ಪ್ರಧಾನಮಂತ್ರಿಗಳಿಗೆ ನಾನೊಂದು ಪತ್ರ ಬರೆದಿದ್ದು, ನನಗೆ ನೆನಪಿದೆ. ಪತ್ರ ಬರೆದು ಅಡ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ನಾನು ಕೋರಿದ್ದೆ. ಆ ಪತ್ರ ಈಗ ಫಲ ನೀಡಿದೆ. ಅಂದ್ರೆ ಆ ಪತ್ರ ಬರೆಯೋದಕ್ಕೆ ಕಾರಣ ಏನು ಅಂದ್ರೆ, ಅವರು ಮಾಡಿರತಕ್ಕಂತ ಕೆಲಸ ನಮ್ಮ ಪಕ್ಷಕ್ಕೆ ಮತ್ತು ಈ ದೇಶಕ್ಕೆ. ಇವತ್ತು ಈ ದೇಶದ ಸ್ವಾಭಿಮಾನ ಉಕ್ಕಿ ಹರಿಬೇಕು, ನಾವೆಲ್ಲ ಭಾರತೀಯರು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂದ್ರೆ ಅದು ರಾಮ ಮಂದಿರ. ಆ ರಾಮ ಮಂದಿರದಕ್ಕೆ ನಿರ್ಮಾಣಕ್ಕೆ ಪ್ರಮುಖ ಕಾರ್ಯ ಮಾಡಿದವರು ಅಡ್ವಾನಿಯವರು. ಅಂತ ಅಡ್ವಾನಿಯವರು ಮತ್ತು ಬರೇ ಅಷ್ಟೇ ಅಲ್ಲ, ಅವರೊಬ್ಬ ಎಂತ ಅದ್ಭುತ ರಾಜಕಾರಣಿ, ಮೌಲ್ಯಾಧಾರಿತ ರಾಜಕಾರಣ. ನಿಮ್ಗೆ ನೆನಪು ಮಾಡ್ಕೋಬಹುದು, ಬಹುಶಃ ನಿಮ್ಗೆಲ್ಲ ವಯಸ್ಸು ಸಣ್ಣದು ಗೊತ್ತಿದೆಯಲ್ಲ, ಗೊತ್ತಿಲ್ಲ, ಬಹಳ ಹಿಂದೆ ಅವ್ರು ವಿರೋಧ ಪಕ್ಷದ ನಾಯಕರಾಗಿದ್ರು. ಆಗ ಅವ್ರ ಮೇಲೆ ಏನೋ ಒಂದು ಬಾರ ಬರಬಾರದ ಒಂದು ಅಪಾದನೆ ಬಂದ್ಬಿಡ್ತು. ಯಾರು ದೊಡ್ಡ ಹಿರಿಯೊಳಗೆ ಎಲ್ ಕೆ ಎ ಅಂತೇಳಿ ಪದ ಇದ್ದಿದ್ದು ನೋಡಿ ಅವರು ಹಣ ತಗೊಂಡಿದ್ದಾರೆ ಅಂತ. ಆಗ ಅವ್ರು ಇಷ್ಟೊಂದು ಮನಸ್ಸಿಗೆ ನೋವು ಮಾಡಿಕೊಂಡು, ನಾನು ಪಾರ್ಲಿಮೆಂಟ್ ಮೆಂಬರ್ಶಿಪ್ ಗೆ ರಾಜೀನಾಮೆ ಕೊಡ್ತೇನೆ, ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಇದರಿಂದ ಹೊರಗೆ ಬರೋತಕ್ಕ ಪಾರ್ಲಿಮೆಂಟ್ ಬರೋದಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟಂತ ಒಬ್ಬ ವ್ಯಕ್ತಿ ಯಾರು ಈ ದೇಶದಲ್ಲಿ ಹುಡುಗ ಇವತ್ತು ಹುಡುಕಿದ್ರು ಸಿಕ್ಕಲ್ಲ ಯಾರು. ಅಂದ್ರೆ ಮೌಲ್ಯಾಧಾರಿತ ರಾಜಕಾರಣ ಯಾವ ರೀತಿ ನಡೆಸಿದಂತವ್ರು ಅಡ್ವಾನಿ ಅವರು. ರಾಮ ಮಂದಿರ ಇವತ್ತೇನಾದ್ರೂ ಆಗಿದ್ರೆ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು. ಡೆಫಿನೆಟ್ಲಿ ಶಂಕರ್ ಮೂರ್ತಿ ಸರ್, ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ವಿಪಕ್ಷದವರಿಗೆ ಅಡ್ವಾಣಿ ಅವರು ತುಂಬಾ ನೆನಪಾಗ್ತಾ ಇದ್ರು, ಆ ಕ್ರೆಡಿಟ್ ಅನ್ನ ಮೋದಿ ತಗೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಮಾಡ್ತಾ ಇದ್ರು. ಅದ ಆಯಾ ಕಾಲಕ್ಕೆ ಯಾರೋ ಕೆಲಸ ಮಾಡ್ತಾರೋ ಅವ್ರಿಗೆ ಬರ್ತಾ. ಅದೆಲ್ಲದಕ್ಕಿನ್ನ ನನಗೆ ಇನ್ನೊಂದು ಬಹಳ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಗೋದು ಅಂದ್ರೆ, ಅವರು ಕರ್ನಾಟಕದಲ್ಲಿ ಬಂದು ಪ್ರವಾಸ ಮಾಡಿದಾಗ, ರಾಮ ಮಂದಿರದಲ್ಲಿ ರಥಯಾತ್ರೆ ಮಾಡಿದಾಗ, ಅವರ ಹಿಂದಿ ಭಾಷಣವನ್ನ ಕರ್ನಾಟಕಕ್ಕೆ ಭಾಷಾಂತರ ಮಾಡ್ತಾ ಇದ್ದಂತ ಒಂದು ಪುಣ್ಯ ನನಗೆ ಸಿಕ್ಕಿತ್ತು. ನಾನು ಬಹಳಷ್ಟು ಬಾರಿ ಅವರ ಭಾಷಣಗಳನ್ನ ಭಾಷಾಂತರ ಮಾಡಿದ್ದೇನೆ, ನಾನು ಅವ್ರದ ಹತ್ತಿರದಿಂದ ನೋಡಿದ್ದೇನೆ. ಇಂಥ ಒಂದು ಅದ್ಭುತ ವ್ಯಕ್ತಿ ಅದು. ಅವರು ಹುಟ್ಟಿದ್ದು ಇವತ್ತಿನ ಪಾಕಿಸ್ತಾನ ಕರಾಚಿ, ಪಾಕಿಸ್ತಾನ ಭಾರತ ಈ ಭಾಗ ಆದಾಗ ಕರಾಚಿಯಿಂದ ಬಂದಂತ ಒಬ್ಬ ಅವರೊಂದು ರೆಫ್ಯೂಜಿ, ಡೆಲ್ಲಿಗೆ ಬಂದು ಸೆಟ್ಲ್ ಆದ್ರವರು, ಮನೆ ಬಿಟ್ಟು ಬಂದು ಅವರು ಇಲ್ಲಿ ರಾಜಕೀಯ ಮಾಡಿ ಇಲ್ಲಿಗೆ ರಾಜಕೀಯದಲ್ಲಿ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಂಡು ಕೆಲಸ ಮಾಡಿ ಇವತ್ತು ಭಾರತ ರತ್ನ ಸಂಪಾದಿಸಿದ್ದಾರೆ. ಅವರಿಗೆ ಅವ್ರ ಬಗ್ಗೆ ಇದ್ರ ಬಗ್ಗೆ ತುಂಬಾ ಸಂತೋಷ ಆಗ್ತದೆ. ತುರ್ತು ಪರಿಸ್ಥಿತಿ ಟೈಮಲ್ಲಿ ಸರ್ ಜೈಲಲ್ಲಿ ಇದ್ರು, ಆ ಸಂದರ್ಭದಲ್ಲಿ ತಾವು ಅವ್ರ ಜೊತೆ ಇದ್ರ? ಇಲ್ಲ ಇಲ್ಲ, ಅದು ಏನಾಯ್ತು, ಅವರು ಬೆಂಗಳೂರು ಜೈಲಿನಲ್ಲಿ ಅರೆಸ್ಟ್ ಆಗಿದ್ರು, ನಾನು ಬೆಳಗಾಂ ಜೈಲಿನಲ್ಲಿ ಇದ್ದೆ. ಸರ್, ನೀವು ಕೂಡ ಒಬ್ಬ ಹಿರಿಯ ರಾಜಕಾರಣಿ, ಹಿರಿಯ ನಾಯಕರು, ಅಡ್ವಾಣಿ ಅವರು ಕೂಡ ಹಿರಿಯ ನಾಯಕರು. ಸೊ ಅವರು ಬಿತ್ತಿದಂತಹ ಸಿದ್ಧಾಂತಗಳಾಗಿರಬಹುದು ಅಥವಾ ಆ ಕನ್ಸಿಸ್ಟೆನ್ಸಿ ಆಗಿರಬಹುದು, ಈಗಿನ ಪೀಳಿಗೆಗೆ, ಈಗಿನ ರಾಜಕಾರಣಿಗಳಿಗೆ ಮತ್ತು ಈಗಿನ ಕಾರ್ಯಕರ್ತರಿಗೆ ಎಷ್ಟು ಇಂಪಾರ್ಟೆಂಟ್ ಸರ್? ಅಲ್ಲ, ಇದು ಆದರ್ಶ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ನಿತ್ಯ ನೆನಪಾಡ್ಕೋಬೋದ ಹಿರಿಯರ ಪೈಕಿ ಅಡ್ವಾನಿ ಅವರು ಒಬ್ರು. ಯಾಕೆಂದ್ರೆ ಅವ್ರು ನಡೆದಂತದ ರೀತಿ, ಅವ್ರು ಮತ್ತು ನಂಬಿಕೆ ಅವರ ತತ್ವ ಸಿದ್ಧಾಂತಗಳಿಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ RSS ನ ಒಬ್ಬ ಹಿರಿಯ ಕಾರ್ಯಕರ್ತರ ಕೆಲಸ ಮಾಡಿದ್ರು, ಪತ್ರಕರ್ತರ ಕೆಲಸ ಮಾಡಿದ್ರು, ಆರ್ಗನೈಸರ್ ನಡೆಸ್ತಾ ಇದ್ರು, ದೆಹಲಿಯ ಎಕ್ಸಿಕ್ಯೂಟಿವ್ ಅಂದ್ರೆ ಇವತ್ತಿನ ದಿನ ಏನು ದೆಹಲಿ ಅಸೆಂಬ್ಲಿ ಅಂತ ಹೇಳ್ತೀವಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಆ ಕಾಲದಲ್ಲಿ. ಅಂದ್ರೆ ಈ ರೀತಿ ವಿವಿಧ ಹುದ್ದೆಗಳು. ಮತ್ತು ಇನ್ನೊಂದು, ಮೌಲ್ಯಾಧಾರಿತ ರಾಜಕಾರಣ ಅನ್ನೋದನ್ನ ಇವತ್ತಿನ ರಾಜಕಾರಣಿಗಳಿಗೆ ಇನ್ನೊಂದು ಬಹಳ ದೊಡ್ಡ ಆದರ್ಶ ಅಂದ್ರೆ, ಅವ್ರು BJP ಇನ್ನೇನು ಅಧಿಕಾರಕ್ಕೆ ಬರಬಹುದು ಅನ್ನೋ ಕಾಲ ಒಂದು ಬಂದ್ಬಿಡ್ತು. ಅದ್ರ ಕ್ರಮೇಣ, ಮುಂಚೆ ಏನೂ ಇರಲಿಲ್ಲ, ಎರಡೇ ಸೀಟ್ ಇದ್ದಂತ ಪಾರ್ಟಿ ಬೆರ್ತಾ ಇರುವಂತ ಸಂದರ್ಭದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರು ಅನ್ನೋದ್ರ ಚರ್ಚೆ ನಡೀತಾ ಇದ್ದಾಗ ನಾವೆಲ್ಲ ಅಡ್ವಾನಿ ಅವರು ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ಮುಂಬೈ ಆ ಸಭೆಯಲ್ಲಿ ನಾನಿದ್ದೆ, ಆ ಮುಂಬೈ ಆ ಸಭೆಯಲ್ಲಿ ಅವರು
ಅನೌನ್ಸ್ ಮಾಡಿದ್ರು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಬಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಅವಾಗೆಲ್ಲ ನಾವೇ ದಿಗ್ಭ್ರಾಂತ, ನಾನು ಒಬ್ಬ ದಿಗ್ಭ್ರಾಂತರಾದ್ರ ಪೈಕಿ ನಾನು ಒಬ್ಬ. ಏನಪ್ಪ ಇದು ಅಂತ ಆಮೇಲೆ ಹೋಗಿ ಅದ್ವಾನಿ ಅವ್ರನ್ನ ನಾವು ಕೇಳಿದ್ವಿ, ಏನ್ ಮಾಡ್ಬಿಟ್ರಿ ನೀವು ಇದನ್ನ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ, ನಾನು ಮತ್ತು ಅಟಲ್ ಜಿನ ನೀವು ಅರ್ಥ ಮಾಡ್ಕೋಬೇಕು, ಅದು ಅಟಲ್ ಜಿನೇ ಕರೆಕ್ಟ್ ಪ್ರಧಾನಮಂತ್ರಿ ಆಗಕ್ಕೆ ಅಂತ. ಮತ್ತೆ ಹಾಗೆ ನಡೀತು, ಅವಕಾಶ ಸಿಕ್ಕಾಗ ಅಟಲ್ ಜಿನೇ ಪ್ರಧಾನಮಂತ್ರಿ ಆದ್ರು, ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಅವ್ರು ಕೆಲಸ ಮಾಡಿದ್ರು. ಸರ್, ಅವರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು, ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗೋಕ್ ಕೂಡ ಸಿದ್ಧರಾಗಿದ್ರು, ಜೈಲಿಗೆ ಕೂಡ ಹೋಗ್ ಬಂದ್ರು, ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಬಂದ್ವು, ಯಾವುದಕ್ಕೂ ಕೂಡ ಅವ್ರು ಜಗ್ಗಲಿಲ್ಲ ಬಗ್ಗಲಿಲ್ಲ. ಸರ್, ಆದ್ರೆ ಇವಾಗಿನ ರಾಜಕಾರಣಿಗಳು ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಈ ಸಲ ಅಂತಂದ್ರೆ ಬೇರೆ ಪಕ್ಷಕ್ಕೆ ಹೋಗಿ ಟಿಕೆಟ್ ತಗೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡೋರು ಇದಾರೆ. ಅಂಥವ್ರಿಗೆ ಇವ್ರು ಹೇಗೆ ಆದರ್ಶವಾಗಿರ್ತಾರೆ ಅಂತ. ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋರನ್ನ ದೂರ ಇಡಬೇಕು. ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಹೇಗಿರ್ಬೇಕು ಅನ್ನೋದನ್ನ ಅದ್ವಾನಿ ಅವರು ತಮ್ಮ ಜೀವಿತಾವಧಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಭಾರತ ರತ್ನ ಸಿಕ್ಕಿರೋದು, ಅವ್ರಿಗೆ ಇದು ಕೊಡ್ತಾ ಇರೋದು, ನಮಗ್ ನಾವೇ ಸಮಾಧಾನ ಮಾಡ್ಕೊಳ್ಳೋ ಅಂತ ಒಂದು ಅದ್ಭುತ ಕೆಲಸ ಇದು. ಓಕೆ ಓಕೆ, ರೈಟ್ ಶಂಕರ್ ಮೂರ್ತಿ ಸರ್, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಸಾಕಷ್ಟು ಸ್ವಾರಸ್ಯಕರ ವಿಚಾರಗಳನ್ನ ವಿಷಯವನ್ನ ಅಡ್ವಾಣಿ ಅವರ ಕುರಿತಂತೆ ನ್ಯೂಸ್ ಫಸ್ಟ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ. ಸೊ ಅಡ್ವಾಣಿ ಅವರಿಗೆ ಇದ್ದಂತಹ ಆ ಕನ್ಸಿಸ್ಟೆನ್ಸಿ ಆಗಿರಬಹುದು, ಅಥವಾ ಅವರಿಗೆ ಪಕ್ಷ ಕಟ್ಟಬೇಕು, ಪಕ್ಷ ಬೆಳೆಸಬೇಕು ಅನ್ನುವಂತಹ ಆ ಭಾವನೆ ಆಗಿರಬಹುದು, ಅವರ ಆದರ್ಶಗಳಾಗಿರಬಹುದು, ಆ ತತ್ವಗಳಾಗಿರಬಹುದು, ಅವೆಲ್ಲವೂ ಕೂಡ ಇವಾಗಿನ ರಾಜಕಾರಣಿಗಳಿಗೆ, ಕಾರ್ಯಕರ್ತರಿಗೆ, ನಮ್ಮೆಲ್ಲರಿಗೂ ಕೂಡ ಆದರ್ಶ ಮತ್ತು ಮಾದರಿ ಅಂತ ಅವರು ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.